ಸುಧಾಕರ್ ಸರ್ ಫ್ರೀ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ 5 ವರ್ಷ ಹಿಂದ್ಗಡೆನೆ ಇದೇ ತರಾನೇ ಆಗಿತ್ತು, ಕೊಡ್ತೀವಿ ಸೈಟ್ ಅಂತ ಹೇಳಿದ್ರು. ಎಲ್ಲ ಆದ ಬಾದ ಬಿದ್ದುಬಿಟ್ಟು ನಾವೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ವಿ, ಆದರೆ ಅದು ಬರಲಿಲ್ಲ ನಮಗೆ. ಸರ್ ಇವಾಗ ಮತ್ತೆ ಭರವಸೆ ಕೊಟ್ಟಿದ್ದಾರೆ, ಏನೋ ಒಂದು ಆಸೆ ಮೂಡಿಸಿದ್ದಾರೆ ಎಲ್ಲರಲ್ಲೂ. ಸೊ ಅದಕ್ಕಾಗಿ ನಾವು ಇಲ್ಲಿ ಸೈಟ್ಗೆ ಬಾಂಡ್ ಪೇಪರ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಸರ್. ಸರ್ ಅದೇ ಇವತ್ತೆಲ್ಲ ಬಾಂಡ್ ಪೇಪರು ಎಲ್ಲ ತೊಗೋಬೇಕು, ಲಾಸ್ಟ್ ಡೇಟು ಅಂತ ಇದ್ದಾರೆ ಸರ್. ಅದಕ್ಕೆ ಸ್ವಲ್ಪ ಇಲ್ಲಿ ಬಿಸಿಲು ಅಂದೆ ಏನಂದೆ, ನಮಗೆ ಒಂದು ಆಸರೆ ಆಗಬೇಕಲ್ಲ, ಮನೆ ಬೇಕು ಅಂತ. ಸರ್ ಪದೇ ಪದೇ ಮಾತಲ್ಲಿ ಒಂದು ಗುಬ್ಬಚ್ಚಿ ಗೂಡಿಗೂ ಮನೆ ಬೇಕು ಅಂತ ಇದ್ದಾರೆ. ಅದರಲ್ಲೂ ಹೆಣ್ಮಕ್ಳಿಗೆ ವಿಶೇಷವಾಗಿ ಅವ್ರ ಹೆಸರಲ್ಲಿ ಕೊಡ್ತೀವಿ ಅಂದರೆ ನಮಗೂ ಅದು ಮುಂದೆ ಯಾವ ಕಷ್ಟ ಬಾಧೆ ಏನು ಬರದಾರ್ದೇನೆ ಇರಬಹುದು ಅಂತ ಒಂದು ಆಸೆ ಸರ್. ಸರ್ ಇದೇ ಫಸ್ಟು ಸರ್ ತೊಗೊತಾ ಇರೋದು ಸರ್. ಅದರಲ್ಲಿ ಆಧಾರ್ ಕಾರ್ಡು ಇದನ್ನ ಮಾಡಿ ಮೆನ್ಷನ್ ಮಾಡಿದ್ದಾರೆ, ಬಾಡಿಗೆ ಇರೋರು ಹಕ್ಕುಪತ್ರ ಅದು ಕೇಳಿದ್ದಾರೆ, ಲೈಟ್ ಬಿಲ್ ಅದು ಏನೋ ಅದ್ರ ಕೊಟ್ಟರೆ ಆಧಾರದ ಮೇಲೆ ತೊಗೋಬೋದು ಅಂದಿದ್ದಾರೆ. ಆಮೇಲೆ ವೋಟರ್ ಐ ಡಿ ಕಾರ್ಡು, ನಮ್ಮ ಕಾಸ್ಟು, ಇನ್ಕಮ್ಮು, ಈ ಥರ ಎಲ್ಲ ಲಿಸ್ಟಲ್ಲಿ ಏನೇನಿದೆ ಅದನ್ನೆಲ್ಲ ತೊಗೊಂಡು ಬಂದುಬಿಟ್ಟು ಇದು ಮಾಡಿ ಅಂದಿದ್ದಾರೆ. ಮತ್ತೆ ಸರ್ ಇದು ನೋಡ್ತಾ ಇದ್ದೀರಲ್ಲ, ಇಷ್ಟೊಂದು ಉರಿ ಬಿಸಿಲಿದೆ, ಎಷ್ಟೋ ಮಕ್ಕಳು ಕೆಲಸಕ್ಕೆ ಹೋಗ್ಲಾರ್ದೆ ಬಂದು ನಿಂತ್ಕೊಂಡಿದ್ದೀವಿ, ಊಟ ತಿನ್ಸೋಕೆ ಹೋಗ್ಲಾರ್ದೆ ಬಂದು ನಿಂತ್ಕೊಂಡಿದ್ದೀವಿ, ಊಟನೂ ನಮಗೂ ಇಲ್ಲ. ಆದರೂ ಇಂಥ ಉರಿ ಬಿಸಿಲಲ್ಲಿ ಯಾರು ಲೆಕ್ಕಿಸದೆ ಬಂದು ನಿಂತ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಏನು ಮನೆ ಬೇಕು, ಅದು ಹೆಣ್ಮಕ್ಳ ಹೆಸರಿನಲ್ಲಿ ಅಂದಿದ್ದಾರಲ್ಲ, ಅದು ತುಂಬ ಸ್ವಲ್ಪ ಹೆಮ್ಮೆ ಆಗ್ತಾ ಇದೆ ನಮ್ಮ ಸರ್ಗೆ. ನೋಡೋಣ, ಈ ವರ್ಷ ಆದರೂ ಅವರು ಮಾಡಿಕೊಡ್ತಾರೆ ಅನ್ನೋ ಭರವಸೆ ಇದೆ, ಆಗಲಿ ಅಂತ ಅವ್ರಿಗೆ ಇದನ್ನು ಮಾಡ್ತೀವಿ ನಾವು ಅಷ್ಟೇ. ವಿಸ್ತಾರ ನ್ಯೂಸ್, ನಿಖರ ಜನಪರ.